ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ವಾಟರ್ ಬೈಸೈಕಲ್ ಸಂಶೋಧಿಸಿ ಬಾಲ ವಿಜ್ಞಾನಿಯಾದ ಭಟ್ಕಳ ಬಾಲಕ ನೀರಿನ ಮೇಲೆ ಓಡಿಸುವಂತ ಬೈಸೈಕಲ್ ಕಂಡುಹಿಡಿದ ಗ್ರಾಮೀಣ ಪ್ರತಿಭೆ. ಬಾಲಕನ ಸಾಧನೆಗೆ ಶಾಲೆಯ ಆಡಳಿತ ಮಂಡಳಿಯಿಂದ ಪ್ರಶಂಸೆ. ಕಳೆದ 200 ವರ್ಷಗಳಿಂದ ಅಂಧಕಾರದಲ್ಲಿ ಮುಳುಗಿದ ದನದ ಓಣಿ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಮನವಿ ಮಾಡಿದ್ದರೂ ಕ್ಯಾರಿಯನದ ಅಧಿಕಾರಿಗಳು ಸಮಸ್ಯೆ ಬಗೆಹರಿದಿದ್ದರೆ ಸೆಪ್ಟೆಂಬರ್ 16 ಬೃಹತ್ ಧರಣಿ. ಅಶೋಕ್ ಪೂಜಾರಿ ಎಚ್ಚರಿಕೆ. ಬಿಜೆಪಿಯವರು ವಚನ ಭ್ರಷ್ಟರು, ನಾಯಕ ಸಮಾಜವನ್ನ ಬೆಳೆಯಲು ಬಿಡುತ್ತಿಲ್ಲ. ಸರ್ಕಾರ ಅಧಿಕಾರಕ್ಕೆ ಬರಲು ಶ್ರೀರಾಮುಲುವರ ಪಾತ್ರ ಬಹುಮುಖ್ಯ. ಶ್ರೀರಾಮುಲುಗೆ ಡಿಸಿಎಂ ಸ್ಥಾನ ನೀಡಬೇಕು, ವಾಲ್ಮೀಕಿ ಸಮಾಜದಿಂದ ಆಗ್ರಹ. ಇದೀಗ ವಾರ್ತೆಗಳ ವಿವರ. ಮೂಡಲಗಿಯಲ್ಲಿ ಶ್ರಾವಣ ಮಾಸದ ಕೊನೆಯ ಶುಕ್ರವಾರವನ್ನ ಶಿವನ ದೇವಸ್ಥಾನಕ್ಕೆ ಹೋಗಿ ಭಕ್ತಾದಿಗಳು ಭಕ್ತಿಯ ಪರಾಕಷ್ಠೆ ಮೆರೆದರು. ಶಿವಭಕ್ತರಿಗೆ ಪವಿತ್ರವಾದ ದಿನ ಅಂದ್ರೆ ಸೋಮವಾರ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಬರುವ ಎಲ್ಲ ಸೋಮವಾರಗಳು ಹಾಗೂ ಈ ಮಾಸದಲ್ಲಿ ಬರುವ ಕೊನೆಯ ಶುಕ್ರವಾರದಂದು ಭಕ್ತಾಭೀಷ್ಟದಾಯಕ ಶ್ರೀ ಶಿವ ಬೋಧರಂಗ ಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ನಡೆಸಲಾಗುತ್ತದೆ. ಬೆಳಗ್ಗೆಯಿಂದಲೇ ಶ್ರೀ ದೇವರಿಗೆ ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಭಸ್ಮಾಚರಣೆ, ವಿಶೇಷ ಪೂಜೆ ನಡೆಯಿತು. ಭಕ್ತರು ಹಣ್ಣು ಕಾಯಿ ಸೇವೆ, ಬಿಲ್ವಾರ್ಚನೆ ಸೇವೆ ಸಲ್ಲಿಸಿದರು. ಶಿವಬೋಧರಂಗ ದೇವಸ್ಥಾನದ ದೇವಾಲಯದ ಆವರಣದಲ್ಲಿ ಗಣಹವನ ಸೇವೆ ನಡೆಯಿತು. ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಯಿತು. ಪೂಜೆ ಹಾಗೂ ಸೇವೆಯ ನಂತರ ಭಕ್ತರೆಲ್ಲರೂ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಕಳೆದ 200 ವರ್ಷಗಳಿಂದ ಅಂಧಕಾರದಲ್ಲಿ ಮುಳುಗಿರುವ ಗೋಕಾಕ್ ಫಾಲ್ಸ್ ಬಳಿಯ ದನದ ಓಣಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು. ಇಲ್ಲವಾದರೆ ಸೆಪ್ಟೆಂಬರ್ 16 ನಡೆಯಲಿರುವ ಬೃಹತ್ ಧರಣಿ ಎದುರಿಸಲು ಸರ್ಕಾರ ಸಿದ್ಧವಾಗಿರಬೇಕೆಂದು ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಅಧ್ಯಕ್ಷ ಅಶೋಕ್ ಪೂಜಾರಿ ಹೇಳಿದ್ದಾರೆ. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸಿದ್ಧ ಪ್ರವಾಸಿ ಸ್ಥಾನವಾಗಿರುವ ಗೋಕಾಕ್ ಫಾಲ್ಸ್ ಬಳಿ ಇರುವ ದನದ ಓಣಿಯಲ್ಲಿ ಸುಮಾರು 500 ಎಸ್ಸಿಎಸ್ಟಿ ಕುಟುಂಬಗಳು ಜೀವನ ನಡೆಸುತ್ತಿದ್ದು 800 ವರ್ಷಗಳು ಗತಿಸಿದ್ರೂ ವಿದ್ಯುತ್ ಸಂಪರ್ಕ ಕಲ್ಪಿಸದೇ ಇರುವುದು ಶೋಚನೀಯ ಸಂಗತಿಯಾಗಿದೆ. ವಿದ್ಯುತ್ ಸಂಪರ್ಕ ಇಲಾಖೆಯು ಈ ಓಣಿಗೆ ಸೌಭಾಗ್ಯ ಯೋಜನೆಯಲ್ಲಿ ವಿದ್ಯುತ್ ವ್ಯವಸ್ಥೆ ಮಾಡುವಂತೆ ಪರವಾನಗಿ ನೀಡಿದ್ರೂ ಗೋಕಾಕ್ ಮಿಲ್ ಮತ್ತು ಗೊಣ್ಣೂರು ಪುರಸಭೆ ಅನುಮತಿ ನೀಡದಿರುವುದನ್ನು ನೋಡಿದರೆ ಗೋಕಾಕ್ ಮಿಲ್ಲಿನ ಆಡಳಿತ ವಿಭಾಗದ ಹಿತಾಸಕ್ತಿ ಕಾಪಾಡುತ್ತಿರುವುದು ಎದ್ದು ಕಾಣುತ್ತಿದೆ ಎಂದರು. ಗೋಕಾಕ್ನಲ್ಲಿ ನೆರೆ ಪರಿಹಾರ ಸಂಬಂಧ ನಡೆದ ಸಭೆಯಲ್ಲಿ ಲಕ್ಷ್ಮಣ್ ಸವದಿ ತಕ್ಷಣವೇ ವಿದ್ಯುತ್ ವ್ಯವಸ್ಥೆ ಪೂರೈಸುವಂತೆ ಸೂಚನೆ ನೀಡಿದ್ರೂ ಕೂಡ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಒಂದು ವೇಳೆ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಮಾಡದೇ ಹೋದರೆ ಸೆಪ್ಟೆಂಬರ್ 16 ಗೋಕಾಕ್ ಫಾಲ್ಸ್ ಗಣೇಶ್ ದೇವಸ್ಥಾನದಿಂದ ಕೆಬಿವರೆಗೆ 1,000 ಜನರೊಂದಿಗೆ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ನಿಂಗಪ್ಪ ನಾಯಕ್, ದೀಪಕ್ ಮಾಲಿಂಗ್ ಸೇರಿದಂತೆ ಅನೇಕರು ಇದ್ದರು. ವಿದ್ಯುತ್ ಇಲಾಖೆಯವರು ಬಹುಶಃ ನಾವು ಅವ್ರ ಮೇಲೆ ಬ್ಲೇಮ್ ಮಾಡೋದು ಬೇಡ ಅಂತ ಅನಿಸುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಅದನ್ನ ನೋಟಿಫೈ ಮಾಡ್ಕೇಸಿಂದ ಅದನ್ನ ಸ್ಕೀಮ್ ಜೊತೆ ತಗೊಂಡಾರ, ಆದ್ರೆ ಕಾರ್ಯ ಅವ್ರು ಮಾಡಕ್ ಆಗಿಲ್ಲ. ಈ ಕಾರಣದಿಂದ ಅವರು ಸಹಿತ ಪಾಲ್ದಾರಾಗಿಬಿಡ್ತಾರೆ. ಅದರ ಸಲುವಾಗಿ ಕೇಂದ್ರ ಸರ್ಕಾರದ ಸೌಭಾಗ್ಯ ಯೋಜನೆ ಅಡಿ ಗೋಕಾಕ್ ಪಾರ್ಸದ ದನದ ಓಣಿಯ ಸುಮಾರು 500 ಜನ ದಲಿತ ಎಸ್ಸಿ ಎಸ್ಟಿ ಕುಟುಂಬಗಳಿಗೆ ಕೂಡಲೇ ವಿದ್ಯುತ್ ಸೌಲಭ್ಯ ಕಲ್ಪಿಸಿಕೊಡುವಂತ ವಾಟರ್ ಬೈಸೈಕಲ್ ಸಂಶೋಧಿಸಿ ಬಾಲ ವಿಜ್ಞಾನಿಯಾದ ಪುನೀತ್ ನೀರಿನ ಮೇಲೆ ಓಡಿಸುವಂತ ಬೈಸೈಕಲ್ ನ ಸಂಶೋಧಿಸಿ ಬಾಲ ವಿಜ್ಞಾನಿ ಎಂಬ ಹೆಗ್ಗಳಿಕೆಗೆ ಪುನೀತ್ ಪಾತ್ರನಾಗಿದ್ದಾನೆ. ಹೌದು, ಇಲ್ಲಿವರೆಗೆ ನಾವು ನೆಲದ ಮೇಲೆ ಓಡುವಂತಹ ಸೈಕಲ್ಗಳನ್ನ ನೋಡಿದ್ದೇವೆ ಹಾಗೂ ಕಲಿತಿದ್ದೇವೆ. ಇಂದಿನ ಹೊಸ ಡಿಜಿಟಲ್ ಯುಗದಲ್ಲಿ ಆಟೋಮೆಟಿಕ್ ಆಗಿ ಚಲಿಸುವಂತಹ ಕಾರುಗಳನ್ನ, ನೀರಿನಲ್ಲೂ ಹೋಗಿ ಬರುವಂತಹ ಬಸ್ಸುಗಳನ್ನ ನೋಡುತ್ತಿದ್ದೇವೆ. ಆದರೆ ಇಂತಹ ಡಿಜಿಟಲ್ ಹೊಸ ಯುಗದಲ್ಲಿ ನಾವು ಏನೂ ಕಡಿಮೆ ಇಲ್ಲ ಎಂದು ಒಬ್ಬ ಹಳ್ಳಿ ಹೈದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ನೀರಿನ ಮೇಲೆ ಓಡಿಸುವಂತಹ ಬೈಸೈಕಲ್ ಅನ್ನ ಸಂಶೋಧಿಸಿ ಗ್ರಾಮೀಣ ಪ್ರತಿಭೆಯನ್ನ ತೋರಿಸುವ ಮೂಲಕ ಶೆಡ್ ಹೊಡೆದಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ತೆಂಗಿನಗುಂಡಿ ಎಂಬ ಗ್ರಾಮದಲ್ಲಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ವಿದ್ಯಾರ್ಥಿಯಾದ ಪುನೀತ್ ವೆಂಕಟೇಶ್ ಗೌಂಡ ಎಂಬ ಈತನು ಬಾಲ ವಿಜ್ಞಾನಿ ಎನಿಸಿಕೊಂಡವ. ಬೆಳಗಾವಿ ಜಿಲ್ಲೆಯ ಖಾನಾಪುರ ಮತಕ್ಷೇತ್ರದ ಶಾಸಕಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ದಿಢೀರನೇ ಅಂಗನವಾಡಿಗೆ ಭೇಟಿ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ಮತಕ್ಷೇತ್ರದ ಶಾಸಕಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅಂಗನವಾಡಿಗೆ ಭೇಟಿ ನೀಡಿ ಕೆಂಡಾಮಂಡಲರಾದರು. ಎಲ್ಲಿದ್ದಾರೆ ಹೆಲ್ಪರ್ ಟೀಚರ್? ಬನ್ನಿ ಮುಂದೆ ಹೆಲ್ಪರ್ ಮತ್ತೆ ಟೀಚರ್ ಎಲ್ಲಿ?
ಸೊಪ್ಪು ತೋರಿಸಿ ನನ್ಗೆ ಹಾಕಿದ್ದೀರಾ ಅಂತ ಹೇಳಿದ್ದೀರಾನ ತೋರಿಸಿ ಆಕ್ಷನ್ ಏನ್ ತಗೊಳ್ತೀರಾ ಹೇಳಿ ಈಗಾಗ್ಲೇ ನನ್ಗೆ ಈಗಾಗ್ಲೇ ಹೇಳಿ ಆಕ್ಷನ್ ಏನ್ ತಗೊಳ್ತೀರಾ ಹೆಲ್ಪರ್ ಮತ್ತೆ ಟೀಚರ್ ಇಬ್ರು ಮೇಲೆ ನನ್ಗೆ ಆಕ್ಷನ್ ಬೇಕು ಯೂತ್ ಟೇಕ್ ಆಕ್ಷನ್ ಆನ್ ಸೂಪರ್ವೈಸರ್ ಇಫ್ ಶಿ ಇಸ್ ನಾಟ್ ಇನ್ಸ್ಪೆಕ್ಟಿಂಗ್ ಈ ತರ ನಾನು ಅಂಗನವಾಡಿಸ್ ಕೂಡ ಹೆಲ್ಪ್ ಈಗ ಮಾಡ್ತೀನಿ ವಿಸಿಟ್. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಅಸ್ವಚ್ಛತೆಯಿಂದ ಕೂಡಿದೆ. ವೈದ್ಯರು ಸರಿಯಾದ ಸಮಯಕ್ಕೆ ಬಾರದೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೈದ್ಯಾಧಿಕಾರಿ ಇಲ್ಲದ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ವೈದ್ಯಾಧಿಕಾರಿಗಳು ಎಲ್ಲಿಗೆ ಹೋಗಿದ್ದಾರೆ ಎಂದು ಕೇಳಿದರೆ ಹೊರಗಡೆ ಹೋಗಿದ್ದಾರೆ ಬರಬಹುದು ಎಂದು ರೋಗಿಗಳಿಗೆ ಹಾರಿಕೆಯ ಉತ್ತರವನ್ನ ನೀಡುತ್ತಾರೆ. ಆಸ್ಪತ್ರೆಯಲ್ಲಿ ರೋಗಿಗಳು ಚಿಕಿತ್ಸೆ ಪಡೆಯಲು ಬರ್ತಾರೆ, ಆದರೆ ಅವರು ಎಷ್ಟೊಂದು ಹರಸಾಹಸ ಪಡುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಇದನ್ನ ಸರಿಪಡಿಸುತ್ತಾರೋ ಕಾದು ನೋಡಬೇಕಾಗಿದೆ. ಕನೆಯಲ್ಲಿ ಹತ್ತು ನಂಬರ್ ನಂಬರ್ ಹೋಯ್ ಮಂಡ್ಯದಲ್ಲಿ ಅಕ್ರಮ ಗಣಿಗಾರಿಕೆಗೆ ಪೊಲೀಸರೇ ಸಾಥ್ ನೀಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮಂಡ್ಯ ಕಿಕ್ಕಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚೌಡೇನಹಳ್ಳಿ ಬಳಿ ಇರುವ ಹಳ್ಳದಲ್ಲಿ ಅಕ್ರಮ ಮರಳು ಶೇಖರಣೆ ಮತ್ತು ಸಾಗಾಣಿಕೆ ದಿನನಿತ್ಯ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ರಾತ್ರಿಯಾದರೆ ಸಾಕು, ಮರಗಳನ್ನ ಬುಡಸಮೇತ ಬಿದ್ದು ಹೋಗುವಂತೆ ಅಕ್ರಮ ಮರಳು ಶೇಖರಣೆ ಮಾಡುತ್ತಾರೆ. ಹಳ್ಳದಲ್ಲಿ ಅಲ್ಲಲ್ಲಿ 10 ಅಡಿಯಷ್ಟು ಗುಂಡಿ ತೆಗೆದು ಹಾಳು ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳ್ಳು ದಂಧೆ ಫುಲ್ ಮಳ್ಳು ದಂಧೆ ಮಾಡ್ತಾ ಇರೋದು. ಪೊಲೀಸರು ಕಂಪ್ಲೇಂಟ್ ಕೊಟ್ಟಿಲ್ಲ ವಿಚಾರದ್ರೆ ಕಂಪ್ಲೇಂಟ್ ಏನು? ಪೊಲೀಸರು ಬಂದು ತೋರಿಸ್ದೆ ನೋಡಿದ್ರು ಕಂಪ್ಲೇಂಟ್ ಕಂಪ್ಲೇಂಟ್ ಅಲ್ಲ ಹೋಗ್ತದೆ ಬಿಡ್ಲಿ ಅಂತ ಹೋಗುತ್ತೆ ಸರ್. ಅಪ್ಪ ತಾತಾರೆ ಕಂಪ್ಲೇಂಟ್ ಏನ್ ಕ್ರಮ ತಗತ್ತಲ್ಲ ಅವ್ರು ಅಷ್ಟೇ. ವ್ಯಾಪ್ತಿಲಿ ಮಳ್ಳು ದಂಧೆ ಎಗ್ಗಿಲ್ದೆ ನಡೀತಾ ಇದೆ. ಅದ್ರಲ್ಲೂ ನಮ್ ಲ್ಯಾಂಡ್ ಅಲ್ಲಿ ಬೇಜ್ ಜನಿಗೆ ಬಗ್ದ್ಬಿಟ್ಟವ್ರೆ ಅಲ್ಲಿ ಅದು ಲೂಟಿ ಹೊಡೆದವ್ರೆ, ಮರ ಎಲ್ಲ ಹಾಳು ಮಾಡವ್ರೆ, ದಡ ಎಲ್ಲ ಕಿತ್ತಾಕವ್ರೆ. ಪ್ರತಿದಿನ ಮಾಡ್ತಾರೆ, ಪ್ರತಿನಿತ್ಯ ನಡೀತಾ ಇದೆ. ಒಂದೊಂದು ದಿವಸ ಅವ್ರಿಗೆ ಗೊತ್ತಾಯ್ತು ಅಂದಾಗ ಯಾರು ಮೆಸೇಜ್ ಕೊಡ್ತಾರೆ ಡಿಪಾರ್ಟ್ಮೆಂಟ್ ಯಾರು ಕೊಡ್ತಾರೆ ಗೊತ್ತಿಲ್ಲ. ಯಾರು ಮಾಡ್ತಾರೆ? ಕೃಷ್ಣಾಪುರದ ಹರೀಶ ಅಂತ. ಇಲ್ಲಿ ಕಾರ್ ಹೋಯ್ತು ನೋಡಿದೆ, ನೋಡಿ ಎಲ್ಲ ಬಗ್ದಿದ್ದಾರೆ, ನೋಡಿ ಹಿಂದೆ ಬಗ್ದಿದ್ದಾರೆ, ಮರಗಳೆಲ್ಲ ಲುಕ್ಸನ್ ಆಗಿದೆ, ಇವೆಲ್ಲ ಕೊಟ್ಕೊಡೋದು ಯಾರು ಪರಿಹಾರ? ಮಳ್ಳಿ ಬಗ್ದ್ಬಿಟ್ಟು ತಳ್ಳು ಇದು ಮಾಡಿದ್ರೆ ಏನ್ ಪರಿಹಾರ ಸಿಗುತ್ತೆ? ಇದ್ರ ಬಗ್ಗೆ ಪೊಲೀಸರು ತಿಳಿಸಿರುವ ನೀವು? ತಿಳಿಸಿದೀವಿ ಸ್ವಾಮಿ. ನಾವು ಅವತ್ತು ಶ್ರೀಕಾಂತ್ ಅವ್ರು ಬಂದಿದ್ರು, ಶ್ರೀಕಾಂತ್ ಅವ್ರು ಬಂದಾಗ ನೋಡ್ಕೊಂಡು ಹಿಂದೆ ಆದ್ರೆ ನಿಮ್ಮಪ್ಪ ನಿಮ್ಮೂರು ಕಂಪ್ಲೇಂಟ್ ಮಾಡ್ತೀವಿ ಅಂತಲೂ ಹೇಳ್ಬಿಟ್ಟು ಹೋದ್ರು. ಅವ್ರೇನು ನಾಲ್ವಡಿ ಶ್ರೀಕೃಷ್ಣರಾಜ ಒಡೆಯರ್ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ನಡೆಯಿತು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಕ್ರೀಡಾಕೂಟ ಉದ್ಘಾಟಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ರೇವಣ್ಣ ಮಾತನಾಡಿ, ಆರೋಗ್ಯವಂತ ಜೀವನ ಮತ್ತು ಸಮಗ್ರವಾದ ವ್ಯಕ್ತಿತ್ವದ ವಿಕಸನಕ್ಕೆ ವಿದ್ಯಾರ್ಥಿಗಳಿಗೆ ಕ್ರೀಡೆಯು ಸಂಜೀವಿನಿಯಾಗಿದೆ. ಮಕ್ಕಳು ಸ್ಪರ್ಧಾ ಮನೋಭಾವದಿಂದ ಆಟೋಟಗಳಲ್ಲಿ ಭಾಗವಹಿಸಿ ಉತ್ತಮವಾದ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ಸಾಧನೆ ಮಾಡಬೇಕೆಂದು ಕರೆ ನೀಡಿದರು. ಕ್ಷೇತ್ರ ಸಮನ್ವಯ ಅಧಿಕಾರಿ ಲಿಂಗರಾಜು, ವಿಶ್ರಾಂತ ಉಪನ್ಯಾಸಕರಾದ ಎಚ್ಎನ್ ಬಸವೇಗೌಡ, ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್, ಕಾರ್ಯದರ್ಶಿ ಮಹಾದೇವ್, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷ ಕೃಷ್ಣಯ್ಯ, ಪ್ರೌಢಶಾಲಾ ಸಹಶಿಕ್ಷಕ ಸಂಘದ ಅಧ್ಯಕ್ಷ ಎಚ್ಎನ್ ಚಂದ್ರಶೇಖರ್, ಕಾರ್ಯದರ್ಶಿ ನಂದಕುಮಾರ್, ಖಜಾಂಚಿ ಬಿಆರ್ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಒಟ್ಟಿಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಂತಹ ಎಲ್ಲರೂ ಕ್ರೀಡೆಯ ಮಹತ್ವವನ್ನ ಒತ್ತಿ ಹೇಳಿದ್ದಾರೆ. ಮನಸ್ಸು ಮತ್ತು ದೇಹ ಅತ್ಯಂತ ಚಟುವಟಿಕೆಯಿಂದ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ಭವಿಷ್ಯವನ್ನ ಉಜ್ವಲವಾಗಿ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಕ್ರೀಡೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಬ್ಬ ವಿದ್ಯಾರ್ಥಿ ಬದುಕಿನ ಅವಿಭಾಜ್ಯ ಅಂಗ. ಮುಂದೆ ಕ್ರೀಡೆಯನ್ನ ಕಾಲಹರಣ ಮಾಡುವಂತಹ ಒಂದು ಚಟುವಟಿಕೆ ಅಂತ ಭಾವಿಸ್ತಾ ಇದ್ರು. ಆದ್ರೆ ಪೋಷಕರ
ಸಾರಿಯಾಗಿ ಎಲ್ಲರಲ್ಲೂ ಕೂಡ ಇವತ್ತು ಕ್ರೀಡೆಯ ಮಹತ್ವದ ಕುರಿತು ಒಂದು ಆರೋಗ್ಯಪೂರ್ಣವಾದಂತಹ ಸಿಂದಗಿಯ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಆಡಳಿತ ಮಂಡಳಿಯವರೇ ವಿದ್ಯಾರ್ಥಿಗಳಿಗೆ ನಕಲು ಮಾಡಿಸುತ್ತಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಅಬು ಪ್ಯಾರಾಮೆಡಿಕಲ್ ಕಾಲೇಜು ಸಿಂದಗಿಯಲ್ಲಿ ಘಟನೆ ನಡೆದಿದೆ. ಸಿಂದಗಿ ಹೊರವಲಯದಲ್ಲಿರುವ ಪ್ಯಾರಾಮೆಡಿಕಲ್ ಕಾಲೇಜು ನಾಲ್ಕು ಪ್ಯಾರಾಮೆಡಿಕಲ್ ಕಾಲೇಜುಗಳಲ್ಲದೆ ಒಂದೇ ಪರೀಕ್ಷೆ ಕೇಂದ್ರದಲ್ಲಿ ಪರೀಕ್ಷೆ ನಡೆಸುತ್ತಾರೆ. ಆಡಳಿತ ಮಂಡಳಿ ಕಾಪಿ ನಡೆದಿರುವುದನ್ನ ಪ್ರಶ್ನಿಸಿದ್ದಕ್ಕೆ ಪತ್ರಕರ್ತರಿಗೆ ಬೆದರಿಕೆ ಹಾಕಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಸರ್ ಯಾರಿಗೆ ನಾವ್ ಏನ್ ಮಾತಾಡೋದು? ಹುಡುಗರು ಹೆಂಗ್ ಮಾಡುದು ನೀವು ಹೇಳ ಈ ನಮ್ ನಿಮ್ಗು ಸರ್ ಅವ್ರು ಫೋನ್ ಹಚ್ಚ ಎಮ್ ಎಸ್ ಸಿ ಮಾಡ್ಯಾರ ನನ್ ಬಳಿ, ನಾಳೆ ಅಲ್ಲಿ ಎಕ್ಸಾಮ್ ಬರೀತಾರ, ಇಲ್ಲಿ ಹಿಂಗಾಗ್ಯದಂದ್ರೆ ಈಗ ಎಕ್ಸಾಮ್ ನಡೆಸೋದು ಹೆಂಗ? ನಿಮ್ಮ ಅಡ್ಮಿಷನ್ ತಗೊಳ್ಳೋದು ಹೆಂಗ್ ನೀವೇ ಹೇಳಿ. ಹಲೋ, ಹಾಂ ರೀ, ಇಲ್ಲ ಬರ್ತೀನಿ ರೀ ಒಂದು ಹತ್ತು ಹದಿನೈದು ನಿಮಿಷ. ಬರ್ರಿ ಬರ್ರಿ, ಇಲ್ಲ ನಮ್ಮ ಆಫೀಸ್ಗೆ ಹೋಗಿ ಬರ್ತೀನಿ. ಹಾಂ ಹಾಂ ಆಯ್ತು. ಬೆಳಗಾವಿಯ ಚೆನ್ನಮ್ಮ ಸಮಾಧಿಗೆ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಭೇಟಿ ನೀಡಿದ್ದಾರೆ. ಸಮಾಧಿ ಸ್ಥಳವನ್ನ ರಾಷ್ಟ್ರೀಯ ಸ್ಮಾರಕವನ್ನಾಗಿಸಲು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಸ್ತಾವನೆ ಭರವಸೆ, ಅನೇಕರು ಭರವಸೆ ನೀಡಿ ಹೋಗಿದ್ದಾರೆಂಬ ಪ್ರಶ್ನೆಗೆ ಮಾತನಾಡುವುದಕ್ಕಿಂತ ಮಾಡಿ ತೋರಿಸುವೆ ಎಂದರು. ಮುಂದಿನ ದಿನಗಳಲ್ಲಿ ಬೈಲಹೊಂಗಲ ಕೇಂದ್ರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸುವೆ. ಹುದ್ದೆ ಬಯಸದೇ ಬಂದ ಭಾಗ್ಯವೆಂದ ಸವದಿ, ಹರಮುನಿದರು ಗುರು ಕಾಯುವನೆ ಎಂಬಂತೆ ಮತದಾರ ಮುನಿಸಿಕೊಂಡರು. ಗುರುಗಳಾದ ಪಕ್ಷದ ನಾಯಕರು ನನ್ನ ಪಕ್ಷದ ಸೇವೆ ಪರಿಗಣಿಸಿ ಸ್ಥಾನಮಾನ ನೀಡಿದ್ದಾರೆ. ನಿರಾಶ್ರಿತರಿಗೆ ಸರ್ಕಾರ ಸ್ಪಂದಿಸುತ್ತಿದೆ. ಉಪಮುಖ್ಯಮಂತ್ರಿಯಾಗಿ ಜಿಲ್ಲೆಗೆ ಆಗಮಿಸುತ್ತಿದ್ದಂತೆ ತಾಯಿ ಚೆನ್ನಮ್ಮನ ನಾಡಿಗೆ ಬಂದದ್ದು ಸಂತಸವಾಗಿದೆ. ತಾಯಿಯ ಆಶೀರ್ವಾದ ಪಡೆದ ಜನಸೇವೆ ಪ್ರಾರಂಭಿಸುವೆ ಎಂದರು. ರಾಷ್ಟ್ರೀಯ ಸ್ಮಾರಕ ಆಗಬೇಕಾದ್ರೆ ಮೊದಲು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಬೇಕು. ಈಗಾಗಲೇ ಕಿತ್ತೂರು ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ಯಾವ ರೀತಿ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥ ಸ್ಥಳೀಯ ಎಲ್ಲ ಪ್ರತಿನಿಧಿಗಳ ಜೊತೆ ಸೇರಿಕೊಂಡು ಅದನ್ನು ಅಭಿವೃದ್ಧಿಯನ್ನು ಮಾಡ್ತೀವಿ ಮತ್ತು ಇದನ್ನು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಕೊಡ್ತೀವಿ. ಸರ್, ಈಗ ಬಂದಾರಲ್ಲ ಇದನ್ನ ಹೇಳ್ಕೊಂತ ಹೊಂಡರ್ ಸರ್, ಕಳೆದ ಇಪ್ಪತ್ತು ವರ್ಷದಿಂದ ಆಗತ್ತೆ ಸರ್ ಹೋರಾಟ, ಏನು ಆಗ್ತಾ ಇಲ್ಲ ಸರ್. ಬೈಲಹೊಂಗಲ ಚೆನ್ನಮ್ಮನ ನಾಡಿಗೆ ಬಂದಿರ ಸರ್, ನಿಮ್ಗೇನು ಬಂದ? ನಾನು ಉಪಮುಖ್ಯಮಂತ್ರಿ ಆದ್ಮೇಲೆ ಚೆನ್ನಮ್ಮನ ನಾಡಿಗೆ ಬಂದಿದೆ. ನಾನು ನಮ್ಮ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಮೊದಲೇ ನಾನು ರಾಣಿ ಚೆನ್ನಮ್ಮ ಸಾಮಾಜಿಕ ಮೌಢ್ಯ ತಡೆಗೆ ಸಾಮಾಜಿಕ ಸಿದ್ಧಾಂತ ಮತ್ತು ಮೌಲ್ಯಗಳನ್ನು ವಚನಗಳ ಆಧಾರ ಇಂದಿಗೂ ಎಲ್ಲರೂ ಮೆಲುಕು ಹಾಕುವಂತೆ ಎಂದು ಶಿಕ್ಷಕರಾದ ಡಿಆರ್ ಈರಪ್ಪ ತಿಳಿಸಿದರು. ದೇವಲಾಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ನಡೆದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸಂಸ್ಥಾಪನಾ ದಿನದ ಶ್ರೀ ರಾಜೇಂದ್ರ ಸ್ವಾಮಿಗಳ ಜನ್ಮದಿನದ ಅಂಗವಾಗಿ ವಚನ ದಿನ ಅಂಗವಾಗಿ ವಚನ ಗಾಯವಿನ ಉದ್ಘಾಟನೆ ಮಾಡಿ 12ನೇ ಶತಮಾನದಲ್ಲಿ ಸಮಾಜದ ಅರಿವು ಮೂಡಿಸಲು ಹೊಸ ಆಂದೋಲನವಾದರೂ ಜಾಗೃತಿರಾಗಲು ವಚನ ನಮ್ಮಲ್ಲಿ ಬೆಳೆಯಲು ಸಹಕಾರಿಯಾಗಿ ತಾವುಗಳು ವಚನಾಕಾರ ಹಾದಿಯಂತೆ ತಿಳಿಸಲು ಜೀವನದಲ್ಲಿ ಸಮಾಜದ ಸಮಾನತೆಯಂತೆ ಮುಂಚೂಣಿಯಲ್ಲಿರಬೇಕೆಂದು ಕರೆ ನೀಡಿದರು. ಬೈಲಹೊಂಗಲ ಸಮೀಪದ ಇಂಚಲ ಗ್ರಾಮದ ಶ್ರೀ ಶ್ರೀವಾನಂದ ಭಾರತಿ ಮಹಾಸ್ವಾಮಿಗಳ ಮಠಕ್ಕೆ ಉಪಮುಖ್ಯಮಂತ್ರಿ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭಿಕ್ಷೆ ಬೇಡಿ ನಿರಾಶ್ರಿತರಿಗೆ ಮನೆ ಕಟ್ಟಿಸಿ ಕೊಡುವುದಾಗಿ ಹೇಳಿಕೆ ವಿಚಾರ ಅವರಿಗೆ ಮಾಹಿತಿ ಕೊರತೆ ಇರಬಹುದು, ನಾನು ಅವರಿಗೆ ಮನವರಿಕೆ ಮಾಡಿಕೊಡುತ್ತೇನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಯಾವ ರೀತಿ ಹಣ ನೀಡುತ್ತೇವೆ ಎಂಬುದನ್ನು ಅವರಿಗೆ ಹೇಳುತ್ತೇನೆ. ಸೊಸೈಟಿಯವರು ಸಾಲ ಕೇಳಿದ್ರೆ ಅವರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳಿ, ಹೇಳಿಕೆ ವಿಚಾರ ಒಬ್ಬ ಶಾಸಕಿಯಾಗಿ ಈ ರೀತಿ ಹೇಳುವುದು ಅವರ ಯೋಗ್ಯತೆಗೆ ಸರಿಯಲ್ಲ, ಮೊದಲ ಬಾರಿ
ಶಾಸಕಿಯಾಗಿ ಆಯ್ಕೆ ಆಗಿದ್ದೀರಿ, ಈ ರೀತಿ ಹೇಳಿಕೆ ಕೊಡುವಾಗ ಆಲೋಚನೆ ಮಾಡಬೇಕು, ಜನತೆಗೆ ಪ್ರಚೋದನೆ ನೀಡಬಾರದು, ರಾಜ್ಯ ಸರ್ಕಾರ ನಿರಾಶ್ರಿತರಿಗೆ ಪೂರ್ಣ ಬೆಂಬಲಕ್ಕೆ ನಿಂತಿದೆ. ಹೆಬ್ಬಾಳ್ಕರ್ ಹೇಳಿಕೆ ಕೇವಲ ಪ್ರಚಾರಕ್ಕಾಗಿ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಉಸ್ತುವಾರಿ ಕುರಿತು ಸವದಿಯರನ್ನ ಪ್ರಶ್ನಿಸಿದಾಗ ಗಡಿ ಭಾಗದ 6-7 ಜಿಲ್ಲೆಗಳು ಬಹಳ ಸಂಪರ್ಕದಲ್ಲಿವೆ, ರಾಜ್ಯದಿಂದ ಮುಖಂಡರನ್ನ ಕರೆದುಕೊಂಡು ಮತ್ತು ಬಿಜೆಪಿ ಅಧಿಕಾರ ತರುತ್ತೇನೆ, ಮತ್ತೆ ದೇವೇಂದ್ರ ಫಡ್ನಾವಿಸ್ ಅವರನ್ನ ಮುಖ್ಯಮಂತ್ರಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು. ಡಿಕೆಶಿ, ಇಡೀ ವಿಚಾರ ಪ್ರಕರಣ ನನಗೆ ಮಾಹಿತಿ ಇಲ್ಲ, ಈ ಕುರಿತು ನಾನು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಅದರ ಜೊತೆಗೆ ನಮ್ಮ ಮುಂದೆ ಅನೇಕ ಸವಾಲುಗಳು, ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮತ್ತು ಅತಿ ಮಹಾಪೌರು ಅನೇಕ ಹಾನಿಗೊಳಗಾಗಿರ್ತಕ್ಕಂಥದ್ದು, ಭಾಳಷ್ಟು ಲಕ್ಷಾಂತರ ಜನರಿಗೆ ತೊಂದರೆಯಾಗಿದೆ, ಅವೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಈ ಜಿಲ್ಲೆಯ ನಾಡಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸಚಿವ ಸಂಪುಟದಲ್ಲಿ ನಾನು ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಈ ನಾಡಿನ ನನ್ನದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಮ್ಮ ಜಿಲ್ಲೆಯ ಜನರ ಪ್ರೀತಿ ಮತ್ತು ನಾಡಿನ ಜನರ ಪ್ರೀತಿಯನ್ನು ಗಳಿಸುವುದರಲ್ಲಿ. ವಿಜಯಪುರ ಜಿಲ್ಲೆಗೆ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಭೇಟಿ ನೀಡಿದರು. ವಿಜಯಪುರ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಮೂಲಸೌಕರ್ಯ ಹಾಗೂ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿ ಅಲ್ಲಿನ ರೋಗಿಗಳ ಆರೋಗ್ಯ ವಿಚಾರಿಸಿ ಜನತೆಯ ಅಹವಾಲು ಸ್ವೀಕರಿಸಲಾಯಿತು. ಸಮಸ್ಯೆಗಳ ಕುರಿತು ವಿಚಾರಣೆ ಮಾಡಿದರು, ಯಾವುದೇ ಸಮಸ್ಯೆ ಇದ್ರೂ ಶೀಘ್ರ ಪರಿಹಾರ ಮಾಡಿಕೊಡುತ್ತೇನೆ ಅಂತ ಶ್ರೀರಾಮುಲು ಅವರು ಭರವಸೆ ಕೊಟ್ಟರು. ಅದಾದ ನಂತರ ಈ ನಾಡಿನ ಬಿಜೆಪಿ ಸರ್ಕಾರದ ಸಚಿವರಾದ ಬಳಿಕ ಪ್ರಥಮ ಬಾರಿಗೆ ವಿಜಯಪುರಕ್ಕೆ ಆಗಮಿಸಿ ಕಣ್ಣಿಗೆ ಕಾಣುವ ದೇವರಾದ ಶ್ರೀ ಸಿದ್ದೇಶ್ವರ ಶ್ರೀಗಳ ಆಶೀರ್ವಾದ ಪಡೆದ ಶ್ರೀಗಳ ಶಿಷ್ಯ, ಈ ನಾಡಿನ ಹೆಮ್ಮೆಯ ನಾಯಕ, ಈ ನಾಡಿನ ಜನರ ಸೇವೆ ಮಾಡಲು ಪ್ರಾರಂಭಿಸುವ ಕಾರ್ಯಾರಂಭ ಮಾಡಲಿರುವ ಸ್ವಾಭಿಮಾನಿ ಶ್ರೀರಾಮುಲೇಂದು ಅಭಿಮಾನಿಗಳು ತಿಳಿಸಿದರು. ಮೊದಲ ಸಲವಾಗಿ 108 ಅನ್ನಂತ ಯೋಜನೆಯನ್ನು ತಂದು ಯಾರೇ ತೊಂದರೆ ಆದಂತಹ ಸಂದರ್ಭದಲ್ಲಿ 108 ನಂಬರ್ ಮಾಡಿದ್ರೆ ಎಲ್ಲ ಜಿಲ್ಲೆಗಳಲ್ಲಿ ನಾನು ಮಾಡಿದ್ದೇನೆ. ಪುನಃ ಯೋಗ ಗೊತ್ತಿಲ್ಲಾಗಲಿ, ಪುನಃ ಈ ಸರ್ಕಾರದಲ್ಲಿ ಕೂಡ ನನಗೆ ಆರೋಗ್ಯ ಮಂತ್ರಿ ಆಗಿ ಇವತ್ತು ಕಾರ್ಯನಿರ್ವಹಿಸುವ ಸಲುವಾಗಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ನನ್ನ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಇವತ್ತು ಬಿಜಾಪುರಿನ ವಿಜಯಪುರನ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟು ಆ ನೋಡಿದಂಥ ಸಂದರ್ಭದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತಗೋಬೇಕು ಅನ್ನೋಂಥ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಯಾರ್ಯಾರು ಬಾಲ್ಯಂತಿಯರು ಹೆರಿಗೆ ಆದಂಥ ಹೆಣ್ಮಕ್ಳು ಹೆರಿಗೆ ಆದ ನಂತರ ಸಿಂದಗಿಯ ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸುವಂತೆ ಒತ್ತಾಯಿಸಿ ಡಿಪೋ ಮ್ಯಾನೇಜರ್ಗೆ ಮನವಿ ಪತ್ರ ಸಲ್ಲಿಸಿದರು. ಸಿಂದಗಿಯ ಬಸ್ ನಿಲ್ದಾಣದ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಬಸ್ ನಿಲ್ದಾಣದ ಸ್ವಚ್ಛತೆಯ ಕುರಿತು ಸಿಂದಗಿ ಬಸ್ ಡಿಪೋ ಮ್ಯಾನೇಜರ್ ಜೊತೆ ಚರ್ಚಿಸಿ ಮನವಿ ಪತ್ರ ಸಲ್ಲಿಸಿದರು. ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭಿಸಬೇಕು, ಬಸ್ ನಿಲ್ದಾಣದಲ್ಲಿ ಇನ್ನೂ ಹೆಚ್ಚಾಗಿ ಆಸನದ ವ್ಯವಸ್ಥೆ ಮಾಡಬೇಕೆಂದು ತಿಳಿಸಿದರು. ಅವ್ನು ಸ್ವಲ್ಪ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅದು ಒರೆಸುವ ಟ್ಯಾಂಕದ ನೀರು ಗಾರ್ಡನ್ನಿಗೆ ಬಂದು ಬಿಡ ಮಾಡೋ ಅಂತ ಹೇಳ್ಬೋದು, ಹೊರಗೆ ಬಿಡಾಗೋದಿಲ್ಲ. ಕಂಟಿನ್ಯೂ ಬಿಲ್ಡಿಂಗ್ ಇಕ್ಕೆ ಹತ್ತಿ ಸೈಡ್ದಿಂದ ಎಲ್ಲ ಕಡೆ ಹಸಿ ಮಾಡಕತ್ತದ. ತುಮಕೂರಿನ ಮಂಜುಳಾ ನಾಗರಾಜ್ ಅವರು ಬಿಜೆಪಿ ಪಕ್ಷಕ್ಕಾಗಿ ಹಗಲಿರುಳು ದುಡಿದಿದ್ದಾರೆ, ಹಾಗಾಗಿ ಮುಂಬರುವ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷೆಯಲ್ಲಿದ್ದಾರೆ. ಬಡವರಿಗೆ ಹೆಗಲು ಕೊಡುವ ಎಷ್ಟೋ ಮನೆಗಳ ಮಾತು ಆಗಿರುವ ಇವರು ನಿಜಕ್ಕೂ ಹೆಮ್ಮೆಯ ವಿಷಯ ಎಂದು ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ನಿಜವಾದ ಸಮಾಜ ಸೇವಕಿ ಮಂಜುಳಾ ನಾಗರಾಜ್ ಎಂಬುದು ಅವರ ಎಲ್ಲ ಅಭಿಮಾನಿಗಳ ಮನದಲ್ಲಿ ಮೂಡುವಂತ ಒಂದು ಮಾತು. ಇವರ ಆಲೋಚನೆ, ಕಾರ್ಯನಿಷ್ಠೆ, ಕಾಳಜಿ, ಸಮಾಜದ ಹೋರಾಟ ಹಾಗೂ ಬಿಟ್ಟಿ ಪ್ರಚಾರ ತೆಗೆದುಕೊಳ್ಳದ ಇವರ ನಿಸ್ವಾರ್ಥ ಸಾಮಾಜಿಕ ಸೇವೆ ಎಲ್ಲರಿಗೂ ಇಷ್ಟವಾಗುತ್ತದೆ ಎಂದು ಅಭಿಮಾನಿಗಳು ಹೇಳಿದರು. ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಮಂಜುಳಾ ನಾಗರಾಜ್ ಅವರಿಗೆ ಟಿಕೆಟ್ ಸಿಗುವ ಭರವಸೆ ನಮಗಿದೆ ಎಂದು ಅವರ ಅಭಿಮಾನಿಗಳು ಇದೇ ಸಂದರ್ಭದಲ್ಲಿ ಹೇಳಿದರು. ಲಕ್ಷ್ಮಣ್ ಸವದಿ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗಲಿದ್ದಾರೆಂದು ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ನಿಷ್ಠಾವಂತ ವ್ಯಕ್ತಿ, ರಾಜಕಾರಣದಲ್ಲಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ರಾಜಕಾರಣ ಮಾಡುವ ವ್ಯಕ್ತಿ. ಈಗ ಉಪಮುಖ್ಯಮಂತ್ರಿ ಆಗಿರುವ ಲಕ್ಷ್ಮಣ್ ಸವದಿ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗಲಿದ್ದಾರೆಂದು ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿಗೆ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗುವ ಭಾಗ್ಯ ಸಿಗಲಿದೆ ಎಂದು ಇಂಚಲ ಮಠದ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮ ಪಂಚಾಯತಿಲಿ ಡಾಟಾ ಆಪರೇಟರ್ದೇ ಕಾರ್ಬಾರ್ ಆಗಿದೆ. ಯಾವುದೇ ಕೆಲಸ ಅಭಿವೃದ್ಧಿ ಅಧಿಕಾರಿ ಮಾಡುವುದಿಲ್ಲ ಎಂದು ಅಲ್ಲಿನ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೊಣ್ಣೂರು ಗ್ರಾಮ ಪಂಚಾಯತಿಯಲ್ಲಿ ಹಲವು ಹಗರಣ ನಡೆಯುತ್ತಾ ಬಂದಿದೆ. ಮೇಲಾಧಿಕಾರಿಗಳು ಅವರು ಯಾವುದೇ ತರಹದ ತಲೆಕೆಡಿಸಿಕೊಳ್ಳದೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಕೆಲಸಕ್ಕೆ ಬಂದರೆ ದುಡ್ಡು ಕೊಟ್ಟರೆ ಮಾತ್ರ ಕೆಲಸವಾಗುತ್ತದೆ ಎಂದು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಆರೋಪಿಸಿದರು. ಕೊಣ್ಣೂರು ಅವರು ಯಾವುದೇ ರೀತಿ ರೈತರಿಗೆ ಸ್ಪಂದನೆ ನೀಡ್ತಾ ಇಲ್ಲ,
ಯಾವ ಕೆಲಸ ಬಂದೈತೆ ಅಂದ್ರು ಆ ಕೆಲಸಕ್ಕೆ ಹಣ ಕೊಡದೆ ಅವ್ರ ಕೆಲಸ ರೈತರಿಗೆ ಸುರಕ್ಷಿತವಾಗಿ ಮಾಡಿ ಕೊಡ್ತಾ ಇಲ್ಲ. ಏನೇ ಗೌರ್ಮೆಂಟ್ ಮ್ಯಾಲ ಆದೇಶ ಮಾಡಿರ್ತಕ್ಕಂತ ಏನು ಸ್ಕೀಮ್ಗಳು ಅದಾವು ಅವು ಇಲ್ಲಿ ಬಂದು ಒದಗಬೇಕಾದ್ರೆ ಇಲ್ಲಿ ಮೊಸಳೆಗೆ ಏನು ಬಾಯಾಗ ಬಂದು ಬಿದ್ದಂಗೆ ಆಗಿಬಿಡಾಕತ್ತಿ. ಆದ್ರೆ ಬಡವ ಬಗ್ಗರಿಗೆ ರೈತರಿಗೆ ಮುಕ್ತ ರೈತರಿಗೆ ಯಾವುದೇ ರೀತಿಯ ಸವಲತ್ತುಗಳು ಸಿಗ್ತಾ ಇಲ್ಲ. ಇಲ್ಲಿ ಪ್ರಾಬಲ್ಯ ಇರುವಂತ ರೈತರಿಗೆ ಏನ ಪ್ರಾಬಲ್ಯ ಇರುವ ರಾಜಕೀಯ ಪ್ರಾಬಲ್ಯ ಇರುವಂತ ಮಾತ್ರ ವ್ಯಕ್ತಿಗಳಿಗೆ. ಬಳ್ಳಾರಿ ಜಿಲ್ಲೆಯ ಚಳ್ಳಗುರ್ಕಿ ಸುಕ್ಷೇತ್ರದ ಪವಾಡ ಪುರುಷ ಶ್ರೀ ಶ್ರೀ ಎರಿಸ್ವಾಮಿಗಳ ಮಠದ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮದ ಭಕ್ತಾದಿಗಳು ಸ್ವಚ್ಛೆಯಿಂದ ಪ್ರವಾಹ ಪೀಡಿತ ನೆರೆ ಸಂತ್ರಸ್ತರಿಗೆ ಅಗತ್ಯ ಬೀಳುವ ವಸ್ತುಗಳನ್ನು ವಿತರಿಸಿದರು. ಬಳ್ಳಾರಿ ಜಿಲ್ಲೆಯ ಚಳ್ಳಗುರ್ಕಿ ಸುಕ್ಷೇತ್ರ ಪವಾಡ ಪುರುಷ ಶ್ರೀ 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 ಎರಿಸ್ವಾಮಿಗಳ ಮಠದ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮದ ಭಕ್ತಾದಿಗಳು ಸ್ವಚ್ಛೆಯಿಂದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮತ್ತು ಕಾಗವಾಡ ತಾಲೂಕಿನ ಗ್ರಾಮಗಳು ಪ್ರವಾಹದಿಂದ ಸಿಲುಕಿರುವ ಸಂತ್ರಸ್ತರಿಗೆ ದವಸ ಧಾನ್ಯ ಬಟ್ಟೆ ನೀಡಿ ಮಾನವೀಯತೆ ಮೆರೆದಿದ್ದು ಶ್ಲಾಘನೀಯವಾದದ್ದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಮಿತಿಯ ಜಿಲ್ಲಾ ಸದಸ್ಯ ಪ್ರವೀಣ್ ನಾಯಕ್ ಮಾತನಾಡಿ, ಇದರ ಜೊತೆ ಬಳ್ಳಾರಿ ಜಿಲ್ಲೆಯ ರೆಡ್ ಕ್ರಾಸ್ ಸಂಸ್ಥೆ ಸಹಕಾರ ನೀಡಿದ್ದಕ್ಕೆ ಅಭಿನಂದನೆಗಳು ಸಲ್ಲಿಸಿದರು. ಕರ್ನಾಟಕ ಮಾನವ ಸಂರಕ್ಷಣೆ ಹಾಗೂ ಪ್ರಜಾಸೇವಾ ಸಮಿತಿ ಸಾಂಸ್ಕೃತಿಕ ನಗರಿಯಲ್ಲಿ ಉದ್ಘಾಟನೆಯಾಯಿತು. ಈ ಸಂದರ್ಭದಲ್ಲಿ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಟಿ ಕಿರಣ್ ಕುಮಾರ್ ಪವಾರ್, ರಾಜ್ಯ ಉಪಾಧ್ಯಕ್ಷರಾದ ಯು ಕಾರ್ತಿಕ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಬಿ ಶ್ರೀನಿವಾಸ್, ರಾಜ್ಯ ಕಾರ್ಯದರ್ಶಿಗಳಾದ ಎಂಬಿ ಅಬ್ದುಲ್ ಲತೀಫ್, ಶಿವಮೊಗ್ಗ ಪ್ರಧಾನ ಕಾರ್ಯದರ್ಶಿಗಳಾದ ಕೆಜಿ ಕೇಶವಮೂರ್ತಿ, ಶಿವಮೊಗ್ಗ ಜಿಲ್ಲಾ ಸಂಚಾಲಕರಾದ ಕೃಷ್ಣ ಮತ್ತು ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಪೂಜಾರ್ ಸೇರಿದಂತೆ ಅನೇಕರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಟೈರ್ ಬ್ಲಾಸ್ಟ್ ಆಗಿ ಕಾರೊಂದು ಪಲ್ಟಿ ಹೊಡೆದಿರುವ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ನೀಡಘಟ್ಟ ಬಳಿ ಟೈರ್ ಬ್ಲಾಸ್ಟ್ ಆಗಿ ಹಳ್ಳಕ್ಕೆ ನುಗ್ಗಿದ ಕಾರು ಅಪಘಾತಕ್ಕೀಡಾಗಿದೆ. ಕೇರಳದಿಂದ ಬೆಂಗಳೂರಿಗೆ 4 ಜನ ಸಂಬಂಧಿಕರ ಮನೆಗೆ ಬರುತ್ತಿರುವಾಗ ಈ ಅವಘಡ ಸಂಭವಿಸಿದೆ. ಕಾರ್ನಲ್ಲಿದ್ದ 4 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಿಜೆಪಿಯವರು ವಚನ ಭ್ರಷ್ಟರು. ಬಿಜೆಪಿಯವರು ನಾಯಕ ಸಮಾಜವನ್ನ ಬೆಳೆಯುವುದಕ್ಕೆ ಬಿಡುತ್ತಿಲ್ಲ. ಈಗಿನ ಸರ್ಕಾರದಲ್ಲಿ ಬಿಜೆಪಿಯವರು 8 ಜನ ಶಾಸಕರಿದ್ದರೂ ಒಬ್ಬರಿಗೆ ಮಾತ್ರ ಸಚಿವ ಸ್ಥಾನ ನೀಡಿ ಉಳಿದವರಿಗೆ ದಾರಿ ತಪ್ಪಿಸುವ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡುತ್ತಿದೆ. ಈ ಕೂಡಲೇ ಬಿ ಶ್ರೀರಾಮುಲು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕೆಂದು ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷರಾದ ರಂಗಪ್ಪ ಆಗ್ರಹಿಸಿದ್ದಾರೆ. ರಚನಾ ಕ್ರೀಡಾ ಕ್ಲಬ್ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಾಲ್ಮೀಕಿ ಸಮಾಜಕ್ಕೆ ಡಿಸಿ ಮಾಡುತ್ತೇವೆಂದು ಹೇಳಿ ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಮಾಡಲಾಗಿದೆ. ಇದಕ್ಕೆ ಸರ್ಕಾರ ಸ್ಪಂದಿಸದಿದ್ದರೆ ಸರ್ಕಾರದ ವಿರುದ್ಧವಾಗಿ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ವಾಲ್ಮೀಕಿ ಸಮಾಜದ ಮುಖಂಡರಾದ ಎಂಎಚ್ ಬಸವರಾಜಪ್ಪ ಮಾತನಾಡಿ, ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಯಾದ ಬಿಎಸ್ ಯಡಿಯೂರಪ್ಪನವರು ಶ್ರೀರಾಮುಲು ಅವರನ್ನ ಉಪಮುಖ್ಯಮಂತ್ರಿ ಮಾಡುತ್ತೇನೆಂದು ಮಾತು ತಪ್ಪಿದ್ದಾರೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಶ್ರೀರಾಮುಲು ಅವರನ್ನ ಕಡೆಗಣಿಸುತ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ಸಂಚರಿಸಿ ಬಿಜೆಪಿ ಪಕ್ಷದ ಸಂಘಟನೆ ಮಾಡಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಬರುವುದಕ್ಕೆ ಶ್ರೀರಾಮುಲು ಅವರ ಪಾತ್ರ ಬಹಳ ಮುಖ್ಯವಾಗಿದೆ. ಆದರೆ ಅವರನ್ನ ಕಡೆಗಣಿಸಬಾರದು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಂಜುನಾಥ್ ಅವರು ಮಾತನಾಡಿ, ಶ್ರೀರಾಮುಲು ಅವರನ್ನ ಕೇವಲ ಸ್ಟಾರ್ ಪ್ರಚಾರಕರು ಹಾಗೆ ಬಳಸಿಕೊಂಡು ಈಗ ಉಪಮುಖ್ಯಮಂತ್ರಿ ಮಾಡುತ್ತೇವೆಂದು ಬಿಜೆಪಿ ಪಕ್ಷದ ಮುಖಂಡರು ಕಡೆಗಣಿಸುತ್ತಿದ್ದಾರೆ. ಶ್ರೀರಾಮುಲು ಅವರು ಉಪಮುಖ್ಯಮಂತ್ರಿ ಆಗುತ್ತಾರೆಂದು ಸಮಾಜದ ಸುಮಾರು 70% ಯುವಕರು ಮತ ಹಾಕಿದ್ದಾರೆ. ನಮ್ಮ ಸಮಾಜದ ಸುಮಾರು 3 ಜನರು ಮಂತ್ರಿ ಮಂಡಲದಲ್ಲಿ ಸೇರಿಸಿಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ದಿನೇಶ್ ಬಾಬು, ರಂಗಪ್ಪ, ಕೆಬಿ ಮಂಜುನಾಥ್, ಬಸನ್ನ ಪಾರ್ವತಿ, ನಾಗರಾಜ್, ಬಸವರಾಜ್, ಪ್ರಕಾಶ್ ಸೇರಿದಂತೆ ಸಮಾಜದ ಮುಖಂಡರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಸೃಷ್ಟಿ ಮಾಡಿದರೂ ನಮ್ಮ ಸಮಾಜದ ಪ್ರಭಾವಿ ಶ್ರೀರಾಮ್ ಅವರಿಗೆ ಬಿ ಸಿ ಎಂ ಹುದ್ದೆನೂ ಇಲ್ಲ, ಯಾವುದೇ ಪ್ರಭಾವಿ ಖಾತೆನೂ ಇಲ್ಲ, ಕಾರಣ ಗೊತ್ತಿಲ್ಲ. ಈ ಸರ್ಕಾರ ನಮ್ಮ ಸಮಾಜದ ರಾಮುಲು ಅವರಿಗೆ ಉಪಮುಖ್ಯಮಂತ್ರಿ ಯುವಕರು ಬಿಜೆಪಿ ವೋಟ್ ಹಾಕಿದ್ರು. ಇವತ್ತಿನಲ್ಲಿ ಸರ್ ಏನೋ ಕಾರಣದಿಂದ ಸ್ವಲ್ಪ ಕಡಿಮೆ ಆಯಿತು, ಸಮಿಶ್ರ ಸರ್ಕಾರ ಆಯಿತು, ಏನಾಯಿತು, ಆದರೂ ಏನೋ ಒಂದು ಇದರಲ್ಲಿ ಮತ್ತು ಯಾವುದೋ ಒಂದರಿಂದ ಮತ್ತು ಸರ್ಕಾರ ರಚನೆ ಆದವನು ಕೂಡ ರಾಮುಲುಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡದೇನೆ ಅವರಿಗೆ ಭಾಳ ಗೌರವ ಮಾಡಬೇಕಾಗಿದೆ. ಹಂಗಾಗಿ ನಮ್ಮ ಸಮಾಜದವರು ಅದ್ರ ಬಗ್ಗೆ ಭಾಳ ಯುವಕರು ಮಾತ್ರ ಭಾಳ ಖಂಡಿಸ್ತಾ ಇದ್ದಾರೆ, ಅಗೌರವನೂ ಆಗಿದೆ. ಹಾಗಾಗಿ ಈ ಮೇಲ್ನೋಟಕ್ಕೆ ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ.